ಇವತ್ತೇನಪ್ಪ ಮಾಡ್ತಾಯಿದ್ದೀನಿ ಅಂತ ಎಲ್ಲ ಕಾತರವಾಗಿದ್ದೀರ ಅಲ್ವಾ? ಇವತ್ತು ಒಂಥರ ಟ್ವಿಸ್ಟ್ ಇದೆ. ಉಪ್ಪಿಟ್ಟು ಉಪ್ಮಾ ಎಲ್ಲ ಕೇಳೇ ಇದ್ದೀರ ಸಾಧಾರಣವಾಗಿ ರವೆಯಲ್ಲಿ ಅದರಲ್ಲೇ ಮಾಡ್ತೀವಿ. ಈಗ ನಾನು ಮಾಡ್ತಾ ಇರೋದು ಬ್ರೆಡ್ ಉಪ್ಮಾ. ಸಾಮಾನ್ಯವಾಗಿ ಬ್ರೆಡ್ ಉಳಿದೋಗುತ್ತೆ, ತಿರ್ಗಾ ಅದನ್ನೇ ಟೋಸ್ಟೋ ಸ್ಯಾಂಡ್ವಿಚು ಮಾಡಿಕೊಟ್ರೆ ಮಕ್ಕಳು ಇಷ್ಟಪಡಲ್ಲ. ಸೊ ಅದಕ್ಕೆ ಅದನ್ನು ಉಪ್ಮಾ ಥರ ಮಾಡಿಬಿಡ್ತೇವೆ, ಅದೊಂದು ವೇರಿಯೇಷನ್ ಆಗುತ್ತೆ. ಮತ್ತು ಇದು ಬೇಗ ಮಾಡುವಂಥ ಟಿಫನ್. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬ್ರೆಡ್ಡು, ಒಂದು 6-7 ಟೊಮ್ಯಾಟೊ, ಒಂದೇ ಒಂದು 1 ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಅಚ್ಚಕಾರದ ಪುಡಿ, ಈರುಳ್ಳಿ, ಕಡಲೆಬೇಳೆ, ಉದ್ದಿನಬೇಳೆ, ಅರಿಶಿನ, ಕರಿಬೇವು, ತುಪ್ಪ, ಎಣ್ಣೆ, ಸಾಸಿವೆ, ಉಪ್ಪು, 3 ಟೇಬಲ್ಸ್ಪೂನಷ್ಟು ಎಣ್ಣೆ. ಸ್ವಲ್ಪ ಎಣ್ಣೆ ಜಾಸ್ತಿ ತೊಗೊಳ್ಳುತ್ತಿದೆಯೋ. ಮತ್ತು ಒಂದೇ 1 ಟೇಬಲ್ಸ್ಪೂನಷ್ಟು ತುಪ್ಪ. ಸೊ ಈಗ ಎಣ್ಣೆ ಮತ್ತು ತುಪ್ಪ ಹಾಕಿದ್ದೀನಿ ಬಾಂಡಿಗೆ. ಮೊದಲಿಗೆ ಸ್ವಲ್ಪ ಸಾಸಿವೆ. ಸ್ವಲ್ಪ ಸಾಸಿವೆ ಚಿಟ ಚಿಟ ಅಂದಮೇಲೆ 1 ಟೀಸ್ಪೂನ್ ಕಡಲೆಬೇಳೆ, 1 ಟೀಸ್ಪೂನು ಉದ್ದಿನಬೇಳೆ, ಚೂರು ಅರಿಶಿನ, ಇದೊಂದು ಸ್ವಲ್ಪ ಫ್ರೈ ಮಾಡಿ, ಒಂದೇ 1 ಮೆಣಸಿನಕಾಯಿ, 4-5 ಎಳೆ ಕರಿಬೇವು, ಈರುಳ್ಳಿ ಹೆಚ್ಚಿದ್ದು 1 ಈರುಳ್ಳಿ, ಹೆಚ್ಚಿದ್ದು 1 ಟೊಮ್ಯಾಟೊ, ಅಚ್ಚಕಾರದ ಪುಡಿ 1/2 ಟೀಸ್ಪೂನಷ್ಟು. ಸ್ವಲ್ಪ ಎಲ್ಲ ಹೊಂದ್ಕೊಳ್ಳೋವರೆಗೂ ಹುರಿದು 1/2 ಟೀಸ್ಪೂನಷ್ಟು ಉಪ್ಪು. ಬ್ರೆಡ್ಡು ಸಣ್ಣಕ್ಕೆ ಕಟ್ ಮಾಡಿರುವಂಥದ್ದು ಬ್ರೆಡ್ಡು. ಕೊತ್ತಂಬರಿ ಸೊಪ್ಪು. ಸೊ ಬಿಸಿ ಬಿಸಿಯಾದ ಘಮಘಮ ಅಂತ ಇದೆ ಬ್ರೆಡ್ ಉಪ್ಪಿಟ್ಟು, ರೆಡಿ ಆಗ್ತಾ ಇದೆ. ಸರ್ವಿಂಗ್ ಬೌಲ್ ಹಾಕ್ಕೊಳ್ಳೋಣ. ವೀಕ್ಷಕರೇ, ಬಿಸಿ ಬಿಸಿಯಾದ ಘಮಘಮ ಅಂತಿರುವ ಬ್ರೆಡ್ ಉಪ್ಮಾ ರೆಡಿಯಾಗಿದೆ. ಹೇಗನ್ನಿಸ್ತು? ಭಾಳ ಸುಲಭ ಅಲ್ವಾ ಮಾಡೋದು?